Hello, good afternoon friends. Today we are going to start the next concept. Means in the last concept should be, well, that one should be here. Today we are going to continue. Means in the last classes we have discussed about the alteration of the memorandum of the associations. Means EL ಅಂದ್ರೆ ಈ ಒಂದು ಮನವಿ ಪತ್ರವನ್ನು ಬದಲಾವಣೆ ಮಾಡುವ ಬಗ್ಗೆ ಅಂದ್ರೆ ಮನವಿ ಪತ್ರವನ್ನು ಬದಲಾವಣೆ ಮಾಡುವುದು ಅಂತಂದ್ರೆ ಮನವಿ ಪತ್ರವು ಒಳಗೊಂಡಂತಹ ಕಲಮಗಳನ್ನು ಬದಲಾವಣೆ ಮಾಡುವುದು ಅಂತ ಅರ್ಥ ಅಂದ್ರೆ ಮನವಿ ಪತ್ರವು ಎಲ್ಲಿ ಎಷ್ಟು ಅಂತಂದ್ರೆ ಇಲ್ಲಿ 5 ಕಲಮಗಳನ್ನು ಒಳಗೊಂಡಿದೆ ಆ 5 ಕಲಮಗಳನ್ನು ಬದಲಾವಣೆ ಮಾಡಬೇಕಾದರೆ ಬಹಳಷ್ಟು ಕಠಿಣದ ಒಂದು ಕಾರ್ಯವಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಈಗಾಗಲೇ ನಾವು ನಿನ್ನೆ ಕಲಿತ ಹಾಗೆ ಹೆಸರಿನ ಕಲಮನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಹೆಸರಿನ ಕಲಮನ್ನು ಬದಲಾವಣೆ ಮಾಡಬೇಕಾದರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ನಾವು ನಿನ್ನೆ ನೋಡಿದ್ದೇವೆ ಇವತ್ತು ಪ್ರಧಾನ ಕಾರ್ಯಾಲಯ ಸ್ಥಳದ ಒಂದು ಬದಲಾವಣೆ ಅಂದರೆ ಕಂಪನಿಯು ತನ್ನ ಪ್ರಧಾನ ಕಾರ್ಯಾಲಯದ ಸ್ಥಳದ ಒಂದು ಬದಲಾವಣೆ ಮಾಡಬೇಕಾದರೆ ಈ ಒಂದು ಕಲಮ 12ರ ಪ್ರಕಾರ ಅಂದ್ರೆ 1956ರ ಕಂಪನಿಗಳ ಕಾನೂನಿನ ಪರಿಚ್ಛೇದ 12ನೇ ಪ್ರಕಾರ ಅದು ತನ್ನ 12ನೇ ನೀಡಿದಂತಹ ನೀತಿ ನಿಯಮಗಳ ಗಣಿಗಳುವಾಗಿ ಅದು ತನ್ನ ಪ್ರಧಾನ ಕಾರ್ಯಾಲಯದ ಸ್ಥಳದ ಒಂದು ಬದಲಾವಣೆಯನ್ನು ಮಾಡಬೇಕಾಗುತ್ತದೆ ಅದು ಯಾವ ರೀತಿ ಮಾಡುತ್ತದೆ ಅಂತಂದ್ರೆ ಇಲ್ಲಿ 3 ಪ್ರಕಾರವಾಗಿ ಅದು ತನ್ನ ಒಂದು ಬದಲಾವಣೆಯನ್ನು ಮಾಡಬಹುದು ಅದೇ ಊರಿನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮಾಡಬಹುದು ಅಂದ್ರೆ ಪ್ರಧಾನ ಕಾರ್ಯಾಲಯ ಯಾವ ಸ್ಥಳದಲ್ಲಿ ಇದೆ ಇಲ್ಲ ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಅದನ್ನು ಬದಲಾವಣೆಯನ್ನು ಮಾಡಬಹುದು ಅಂದ್ರೆ ವರ್ಗಾಯಿಸಬಹುದು ಅಥವಾ ಅದೇ ರಾಜ್ಯದ ಅಂದ್ರೆ ಯಾವ ರೀತಿ ಕರ್ನಾಟಕ ರಾಜ್ಯ ಅಂತ ಕೊರೆ ಇದೇ ರಾಜ್ಯದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಅದನ್ನು ಬದಲಾಯಿಸಬಹುದು ಅಂದ್ರೆ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಗದಗ್ನಲ್ಲಿ ಇರುವಂತಹ ಒಂದು ಪ್ರಧಾನ ಕಾರ್ಯಾಲಯವನ್ನು ನಾವು ಹುಬ್ಳಿ ಎಂಬ ಒಂದು ಸ್ಥಳಕ್ಕೆ ಅಲ್ಲಿ ನಾವು ಹುಬ್ಳಿ ಎಂಬ ಒಂದು ಊರಿಗೆ ನಾವು ಸ್ಥಳಾಂತರಿಸಬಹುದು ಮತ್ತೆ ಇನ್ನೊಂದು ಏನಂತಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಕೂಡ ಪ್ರಧಾನ ಕಾರ್ಯಾಲಯವನ್ನು ನಾವು ಇಲ್ಲಿ ಸ್ಥಳಾಂತರಿಸಬಹುದು ಈ ರೀತಿ ಪ್ರಧಾನ ಕಾರ್ಯಾಲಯವನ್ನು ಸ್ಥಳಾಂತರಿಸುವಾಗ ಕೆಲವೊಂದು ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕಾಗುತ್ತದೆ ಅಂದ್ರೆ ನಾನು ಮೊದಲೇದಾಗಿ ಅದೇ ಊರಿನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇಲ್ಲಿ ಬದಲಾವಣೆಯನ್ನು ಮಾಡಬೇಕಾದರೆ ಇಲ್ಲಿ ನಿರ್ದೇಶಕರ ಒಂದು ಸಭೆಯನ್ನು ಇಲ್ಲಿ ಕರೆಯಬೇಕಾಗುತ್ತದೆ ಅಲ್ಲಿ ಒಂದು ಗೊತ್ತುವಳಿಯನ್ನು ನಿರ್ದೇಶಕರು ಒಂದು ಗೊತ್ತುವಳಿಯನ್ನು ಪಾಸ್ ಮಾಡಬೇಕಾಗುತ್ತದೆ ಇದಕ್ಕೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಧಾನ ಕಾರ್ಯಾಲಯವನ್ನು ಬದಲಾವಣೆ ಮಾಡಬೇಕಾದ್ರೆ ಇನ್ನು ನಿರ್ದೇಶಕರು ಸಭೆಯನ್ನು ಕರೆದು ಅಲ್ಲಿ ಒಂದು ಗೊತ್ತುವಳಿಯನ್ನು ಪಾಸ್ ಮಾಡಬೇಕಾಗುತ್ತದೆ ತದನಂತರ ಗೊತ್ತುವಳಿಯನ್ನು ಪಾಸ್ ಮಾಡಿದ ನಂತರ 30 ದಿನದ ಒಳಗಾಗಿ ಈ ಒಂದು ಪ್ರಧಾನ ಕಾರ್ಯಾಲಯವನ್ನು ಬದಲಾವಣೆ ಮಾಡಿದಂತಹ ಒಂದು ಅಡ್ರೆಸ್ ಅನ್ನು ಅಂದ್ರೆ ವಿಳಾಸವನ್ನು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕಾಗುತ್ತದೆ ಅವರಿಗೆ ರಿಜಿಸ್ಟ್ರಾರನಿಗೆ ಈ ಪ್ರಧಾನ ಕಾರ್ಯಾಲಯದ ಒಂದು ವಿಳಾಸವನ್ನು ಕಳಿಸಿಕೊಡಬೇಕಾಗುತ್ತದೆ ಅದೇ ರೀತಿ ಮೂರನೇದಾಗಿ ಅಂತಂದ್ರೆ 3 ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕು ಮೊದಲನೇದು ನಿರ್ದೇಶಕರು ಗೊತ್ತುವಳಿಯನ್ನು ಅಂದ್ರೆ ಸಭೆಯನ್ನು ಕರೆದು ಗೊತ್ತುವಳಿಯನ್ನು ಪಾಸ್ ಮಾಡಬೇಕು ಆ ಗೊತ್ತುವಳಿಯನ್ನು ಪಾಸ್ ಮಾಡಿದ ನಂತರ ಅದರ 30 ದಿನದ ಒಳಗಾಗಿ ಪ್ರಧಾನ ಕಾರ್ಯಾಲಯ ಬದಲಾವಣೆ ಮಾಡಬೇಕಾದಂತಹ ಎಲ್ಲಿಂದ ಎಲ್ಲಿಗೆ ನೀವು ಬದಲಾವಣೆ ಮಾಡ್ತಾ ಇದ್ದೀರಿ ಆ ಬದಲಾವಣೆ ಮಾಡಬೇಕಾದಂತಹ ಒಂದು ಸ್ಥಳದ ವಿಳಾಸವನ್ನು ಇಲ್ಲಿ ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕು ಮತ್ತು 3ನೇ ಕ್ರಮ ಏನು ಅಂತಂದ್ರೆ ಬದಲಾವಣೆ ಮಾಡಿದ ನಂತರ ಮಾಡಿದ ಮೇಲೆ ಅಥವಾ ಒಂದು 30 ದಿನದ ಒಳಗಾಗಿ ಸಾರ್ವಜನಿಕರಿಗೆ ನೋಟಿಸ್ ಅನ್ನು ಇಲ್ಲಿ ಹಾಕಬೇಕು ಇನ್ನು ಬದಲಾವಣೆ ಆದ ಬಗ್ಗೆ ಸಾರ್ವಜನಿಕರಿಗೆ 30 ದಿನದ ಒಳಗಾಗಿ ಇದರ ಬಗ್ಗೆ ಒಂದು ನೋಟಿಸ್ ಅನ್ನು ಅಂತಂದ್ರೆ ತಿಳುವಳಿಕೆ ಒಂದು ಪತ್ರವನ್ನು ಇಲ್ಲಿ ಹಾಕಬೇಕು ಯಾರಿಗೆ ಸಾರ್ವಜನಿಕರಿಗೆ ಈ ರೀತಿ 3 ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತದೆ ಅದೇ ರೀತಿ ಒಂದು ರಾಜ್ಯದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಧಾನ ಕಾರ್ಯಾಲಯವನ್ನು ಸ್ಥಳಾಂತರಿಸಬೇಕಾದರೆ ಇಲ್ಲಿ ಕೂಡ ಎಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಇಲ್ಲಿ ಅಲ್ಲಿ ಒಂದು ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕಾಗುತ್ತದೆ ಅಂದ್ರೆ ನಿರ್ದೇಶಕರು ವಿಶೇಷ ಸಾಧಾರಣ ಸಭೆಯನ್ನು ಅಲ್ಲಿ ಕರೆದು ವಿಶೇಷ ಗೊತ್ತುವಳಿಗಳನ್ನು ಅಲ್ಲಿ ಪಾಸ್ ಮಾಡಬೇಕಾಗುತ್ತದೆ ತದನಂತರ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ 30 ದಿನದ ಒಳಗಾಗಿ ಈ ಬದಲಾವಣೆಯನ್ನು ಹೊಂದಿದಂತಹ ಒಂದು ಹೆಸರು ಪ್ರಧಾನ ಕಾರ್ಯಾಲಯದ ಸ್ಥಳದ ಒಂದು ವಿಳಾಸವನ್ನು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕಾಗುತ್ತದೆ ತದನಂತರ 3ನೇದಾಗಿ ಆ ಕಾರ್ಯಾಲಯವನ್ನು ಸ್ಥಳಾಂತರಿಸಿದ ಬಗ್ಗೆ ಅಂತಂದ್ರೆ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ ನಂತರ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ 30 ದಿನದ ಒಳಗಾಗಿ ಅದರ ಒಂದು ಪ್ರತಿಯನ್ನು ಇಲ್ಲಿ ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕು ತದನಂತರ ಪ್ರಧಾನ ಕಾರ್ಯಾಲಯ ಸ್ಥಳಾಂತರಿಸಿದ ನಂತರ 30 ದಿನದ ಒಳಗಾಗಿ ಕಂಪನಿಯು ಈ ಹೊಸ ವಿಳಾಸದ ಬಗ್ಗೆ ಒಂದು ನೋಟಿಸ್ ಅನ್ನು ಸಾರ್ವಜನಿಕರಿಗೆ ನೀಡಬೇಕಾಗುತ್ತದೆ ನೋಟಿಸ್ ಒಂದನ್ನು ಸಾರ್ವಜನಿಕರಿಗೆ ಮತ್ತು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕು ಇಲ್ಲಿ ನೋಡ್ರಿ 3 ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ
ಏನಂತಂದ್ರೆ ಯಾವಾಗ ಅದೇ ರಾಜ್ಯದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಧಾನ ಕಾರ್ಯಾಲಯವನ್ನು ಸ್ಥಳವನ್ನು ಬದಲಾವಣೆ ಮಾಡಬೇಕಾದರೆ ಮೊದಲಿಗೆ ವಿಶೇಷ ಸಾಧಾರಣ ಸಭೆಯನ್ನು ಕರೆಯಬೇಕು. ಅದರಲ್ಲಿ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕು. ತದನಂತರ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ 30 ದಿನದ ಒಳಗಾಗಿ ಅದರ ಒಂದು ಪ್ರತಿಯನ್ನು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕು. ತದನಂತರ ಸ್ಥಳದ ಬದಲಾವಣೆಯಾದಂತಹ 30 ದಿನದ ಒಳಗಾಗಿ ಅದರ ಒಂದು ಕಾರ್ಯಾಲಯದ ಒಂದು ವಿಳಾಸವನ್ನು ಯಾರಿಗೆ ಅದರ ಒಂದು ಪ್ರತಿಯನ್ನು ಬದಲಾವಣೆಯಾದಂತಹ ವಿಳಾಸವನ್ನು ಯಾವ ಒಂದು ವಿಳಾಸಕ್ಕೆ ನೀವು ಬದಲಾವಣೆ ಮಾಡಿರಲ್ಲ ಅಲ್ಲಿ ಯಾವ ಸ್ಥಳಕ್ಕೆ ಬದಲಾವಣೆ ಮಾಡಿರಲ್ಲ ಆ ಸ್ಥಳದ ಒಂದು ವಿಳಾಸವನ್ನು ಯಾರಿಗೆ ವಿಳಾಸವನ್ನು ರಿಜಿಸ್ಟ್ರಾರನಿಗೆ ಕೊಡಬೇಕು. ಈ ರೀತಿ ಇಂತಹ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತದೆ. ಅದೇ ರೀತಿ ಮೂರನೇದಾಗಿ ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಇಲ್ಲಿ ಪ್ರಧಾನ ಕಾರ್ಯಾಲಯವನ್ನು ಸ್ಥಳಾಂತರಿಸಬೇಕಾದರೆ ಇಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಏನಂತಂದ್ರೆ ವಿಶೇಷ ಸಾಧಾರಣ ಸಭೆಗಳನ್ನು ಇಲ್ಲಿ ಕರೆಯಲಾಗುತ್ತದೆ. ವಿಶೇಷ ಸಾಧಾರಣ ಸಭೆಗಳನ್ನು ಕರೆದು ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕಾಗುತ್ತದೆ. ಇದು ಮೊದಲನೇ ಕ್ರಮ. ಮತ್ತೆ ಎರಡನೇ ಕ್ರಮ ಏನಂತಂದ್ರೆ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ 30 ದಿನದ ಒಳಗಾಗಿ ಅದರ ಒಂದು ಪ್ರತಿಯನ್ನು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕಾಗುತ್ತದೆ. ಇದು ಎರಡನೇ ಒಂದು ಕ್ರಮ. ಮತ್ತು ಮೂರನೇ ಕ್ರಮ ಏನಂತಂದ್ರೆ ಇಲ್ಲಿ ಕಾರ್ಯಾಲಯದ ಅಂದರೆ ಇದರ ಒಂದು ಬದಲಾವಣೆಯನ್ನು ಸ್ಥಳಾಂತರಿಸಲು ಕಂಪನಿಯು ಅದರ ಒಂದು ಕಂಪನಿಯ ನ್ಯಾಯಮಂಡಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ ಇಲ್ಲಿ ಮೂರನೇ ಕ್ರಮ ಬದಲಾಗುತ್ತದೆ. ಏನಂತಂದ್ರೆ ಇಲ್ಲಿ ನ್ಯಾಯಮಂಡಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಏಕೆಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಸ್ಥಳಾಂತರಿಸಬೇಕಾಗುತ್ತದೆ. ಆದ್ದರಿಂದ ಬದಲಾವಣೆಯನ್ನು ಮಾಡಲು ಅಥವಾ ಬದಲಾವಣೆಯನ್ನು ಮಾಡಬೇಕಾದರೆ ಅದರ ಬಗ್ಗೆ ಒಂದು ಅರ್ಜಿಯನ್ನು ನ್ಯಾಯಮಂಡಳಿಗೆ ಕೋರ್ಟ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ತದನಂತರ ಕಾರ್ಯಾಲಯದ ಸ್ಥಳಾಂತರಕ್ಕೆ ಕಂಪನಿಯ ತನ್ನ ಎಲ್ಲಾ ಸಾಲಿಗರು ಅಂದ್ರೆ ಕ್ರೆಡಿಟರ್ಸ್ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬೇಕು. ಯಾವುದೇ ಒಬ್ಬ ಕ್ರೆಡಿಟರ್ ಅದರ ಒಪ್ಪಿಗೆಯನ್ನು ನೀಡಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಬ್ಬ ಸಾಲಿಗನ ಎಷ್ಟು ಸಾಲವಿರುತ್ತದೆಯೋ ಆ ಎಲ್ಲ ಸಾಲವನ್ನು ಮುಟ್ಟಿಸಿದ ನಂತರವೇ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕಾಗುತ್ತದೆ. ಮತ್ತು ಇನ್ನೊಂದೇನೆಂದ್ರೆ ಕಂಪನಿಯ ನ್ಯಾಯಮಂಡಳಿಯು ವಿಚಾರಣೆಯನ್ನು ನಡೆಸಿ ಅಂದ್ರೆ ಕಂಪನಿಯ ನ್ಯಾಯಮಂಡಳಿ ವಿಚಾರಣೆಯನ್ನು ನಡೆಸಿ ಅದಕ್ಕೆ ತೃಪ್ತಿಯಾದಲ್ಲಿ ಮಾತ್ರ ಈ ಒಂದು ಸ್ಥಳದ ಬದಲಾವಣೆಗೆ ತನ್ನ ಒಪ್ಪಿಗೆಯ ಒಂದು ಪತ್ರವನ್ನು ನೀಡುತ್ತದೆ. ಅಂದರೆ ಇಲ್ಲಿ ಒಂದು ವೇಳೆ ಭಾಗಶಃ ಮಾನ್ಯ ಮಾಡಬಹುದು ಅಥವಾ ಒಂದು ವೇಳೆ ಪೂರ್ಣ ಕೂಡ ಅದು ಮಾನ್ಯ ಮಾಡಬಹುದು. ಭಾಗಶಃ ಮಾನ್ಯ ಮಾಡಿದರೆ ಅದರ ಕೆಲವೊಂದು ಕರಾರುಗಳನ್ನು ಕೊಟ್ಟು ಬದಲಾವಣೆಯ ದೃಢೀಕರಣದ ಒಂದು ಆದೇಶವನ್ನು ಕಂಪನಿಗೆ ನೀಡಬಹುದು. ಈ ರೀತಿ ಆ ಒಂದು ಕೋರ್ಟ್ ಅಂತಂದ್ರೆ ನ್ಯಾಯಮಂಡಳಿಗೆ ನೀವು ಅರ್ಜಿ ಮಾಡಿಕೊಂಡಿರ್ತೀರಲ್ಲ ಆ ನ್ಯಾಯಮಂಡಳಿ ಏನ್ ಮಾಡುತ್ತದೆ ಅಂತಂದ್ರೆ ಕುಲಂಕುಷವಾಗಿ ಎಲ್ಲಾ ಒಂದು ಬದಲಾವಣೆಯನ್ನು ಏತಕ್ಕೆ ಮಾಡಲಾಗುತ್ತಿದೆ, ವಿಶೇಷ ಗೊತ್ತುವಳಿಯನ್ನು ಯಾವ ರೀತಿ ಏತಕ್ಕಾಗಿ ಪಾಸ್ ಮಾಡಲಾಗಿದೆ, ಅದರಲ್ಲಿ ನಡೆದಂತಹ ಚರ್ಚೆಗಳು ಏನು ಎಂಬ ಇತ್ಯಾದಿ ಅಂಶಗಳನ್ನು ಪರಿಶೀಲನೆ ಮಾಡಿ ಇದು ಸೂಕ್ತವಾಗಿದೆ ಅಥವಾ ಇಲ್ಲವೋ ಎಂಬುದನ್ನು ನೋಡಿಕೊಂಡು ಅದು ತನ್ನ ಒಂದು ಒಪ್ಪಿಗೆಯನ್ನು ನೀಡುತ್ತದೆ. ಈ ರೀತಿ ಅದು ಭಾಗಶಃ ಕೂಡ ಮಾನ್ಯ ಮಾಡಬಹುದು. ಮತ್ತು ಕಂಪನಿಯು ನ್ಯಾಯಮಂಡಳಿಯು ಅಂತಂದ್ರೆ ಆಜ್ಞೆಯನ್ನು ನಡೆಸಿದ ಒಂದು 3 ತಿಂಗಳೊಳಗಾಗಿ ಅಥವಾ ನ್ಯಾಯಾಲಯವು ಒಪ್ಪಿದರೆ ಅದಕ್ಕೂ ಹೆಚ್ಚಿನ ಅವಧಿಗೆ ಒಳಗಾಗಿ ಕಂಪನಿಯ ನ್ಯಾಯಮಂಡಳಿಯು ಆಜ್ಞೆಯ ಪ್ರತಿಯನ್ನು ಮತ್ತು ಬದಲಾವಣೆ ಮಾಡಿದ ಮನವಿ ಪತ್ರದ ಒಂದು ಮುದ್ರಿತ ಪ್ರತಿಯನ್ನು ಆ ರಾಜ್ಯಗಳ ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕಾಗುತ್ತದೆ. ನೋಡ್ರಿ, ನ್ಯಾಯಮಂಡಳಿ ಒಪ್ಪಿಕೊಂಡ ನಂತರ ಏನ್ ಮಾಡ್ಬೇಕಂದ್ರೆ ಒಂದು ಆಜ್ಞೆಯ ಪ್ರತಿ ಅಂತಂದ್ರೆ ಒಂದು ಆದೇಶವನ್ನು ನೀಡುತ್ತದೆ, ಆಜ್ಞೆಯನ್ನು ಮಾಡಿರ್ತದೆ. ಆ ಆಜ್ಞೆಯ ಪ್ರತಿಯನ್ನು ಮತ್ತು ಮನವಿ ಪತ್ರದ ಮುದ್ರಿತ ಪ್ರತಿಯನ್ನು ಆ ರಾಜ್ಯದ ಒಂದು ರಿಜಿಸ್ಟ್ರಾರನಿಗೆ ಕಳಿಸಿಕೊಡಬೇಕು. ಯಾವ ರಾಜ್ಯದಲ್ಲಿ ನೀವು ಬದಲಾವಣೆ ಮಾಡಬೇಕು ಅಂದಿದ್ದೀರಲ್ಲ ಆ ರಾಜ್ಯದ ಒಂದು ರಿಜಿಸ್ಟ್ರಾರನಿಗೆ ನೀವು ಕಳಿಸಿಕೊಡಬೇಕಾಗುತ್ತದೆ. ಮತ್ತು ಈ ಮುಂದೆ ಕಂಪನಿ ಕಾರ್ಯಾಲಯವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನಾವು ಬದಲಾವಣೆ ಮಾಡಬೇಕೆಂದಾಗ ಇನ್ನೊಂದು ರಾಜ್ಯದ ರಿಜಿಸ್ಟ್ರಾರನಿಗೆ ಬದಲಾವಣೆ ಆದ ಬಗ್ಗೆ ಒಂದು ವಿಳಾಸವನ್ನು ಅಂದರೆ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಕಾಗದ ಪತ್ರಗಳನ್ನು ಕಾರ್ಯಾಲಯ ಸ್ಥಳಾಂತರಗೊಂಡ ರಾಜ್ಯದ ರಿಜಿಸ್ಟ್ರಾರನಿಗೆ ತನ್ನ ಕಾರ್ಯಾಲಯದ ಸ್ಥಳಾಂತರದ ಬಗ್ಗೆ ಒಂದು ಪ್ರತಿಯನ್ನು ಅಂದ್ರೆ ತಿಳುವಳಿಕೆಯ ಒಂದು ಪತ್ರವನ್ನು ಅದು ಕಳಿಸಿಕೊಡಬೇಕಾಗುತ್ತದೆ. ಈ ರೀತಿ ಕಾರ್ಯಾಲಯವನ್ನು ಇನ್ನೊಂದು ರಾಜ್ಯಕ್ಕೆ ಸ್ಥಳಾಂತರಿಸಿದ 30 ದಿನದ ಒಳಗಾಗಿ ಕಂಪನಿಯು ಆ ರಾಜ್ಯದ ರಿಜಿಸ್ಟ್ರಾರನಿಗೆ ತನ್ನ ಕಾರ್ಯಾಲಯವು ಸ್ಥಾಪಿತವಾದಂತಹ ಒಂದು ಹೊಸ ವಿಳಾಸವನ್ನು ಒಂದು ಕಳಿಸಿಕೊಡಬೇಕು. ಈ ರೀತಿ ಕಾರ್ಯಾಲಯವು ಸ್ಥಳಾಂತರಿಸಿದ ನಂತರ
अधिष्ठान प्रतियन कल्त क्रम कैगे अंतर्रे न्याय मंडल के ना अर्जी विशेष साधारण सभे कशेष गुतु पास मत सालिगर वो पड़े सालिगर ओपदे साल तीस नर कार्यलय इन राज्य के ना बदलवे तद नर बदलवे न्याय मंडल आज्ञय प्रतियन मन पत्र मुद्रित प्रतियन आ इन राज्य के ना ना स्थलांतरसो आ राज्य रिजिस्ट्रार कल्कोड़े रीतिया हलवर क्रम कैगे मन पत्र बदलाने इंत क्रम मन पत्र प्रधान कार्यलय कलम बदलाव इशु क्रम कैगे मत इन याद कारणकू नम देश अथवा नम देश राज्य ऊरी प्रधान कार्यालय स्थल विदेश के बदल नेनपिटोरी ऐन विदेश प्रधान कार्यालय स्थल बदलाने बोलो मत इन मुद्दा हंत ऐन प्रधान कार्यालय स्थल बदलाव कार्यदर्शी यहा कर्तव्य अंदर प्रधान कार्यालय स्थल बदलवे कार्यदर्शी हलवर कार्य निर्देशक सहायकन आप्त मित्रन कार्य अंतर्रे कार्यभारिया कार्य अदे समय के अधिकारी कार्य निर्वहिसुत्ताने एंत कार्य निर्वहिसुत्ताने अंतर्रे कार्यदर्शियु अंतर्रे निर्देशक मंडल सभ्यू करियुत्ताने निर्देशक मंडल सभ्यदल्लि प्रधान कार्यालय स्थल बदलवे विषय चर्चे तदनंतर निर्देशक मंडल बीदे विशेष साधारण सभे करियुत्ताने विशेष साधारण सभे करियुवुदक्कागि एल्ला सदस्यरिगू कूड मुंचितवागि नोटिस विशेष साधारण सभ्यदल्लि विषय चर्चे सूचिसुत्ताने इदु अल्लदे प्रधान कार्यालय स्थल बदलावणेगे ओप्पिगे सिगुवंते नोडिकोळ्ळबेकागुत्तदे ई रीति हलवारु केलसगळन्नु सभेगळन्नु करेयुवंतह कार्यवन्नु सभेयल्लि ओंदु आगबेकादंत चर्चिसबेकादंत ओंदु विषयवन्नु अवनु मंडने माडुवुदु मत्तु ई ओंदु साधारण सभेगळल्लि गुत्तुगळियन्नु पास आगुवंते माडुवुदु इंतह कार्यगळन्नु ओब्ब कार्यदर्शियु माडुत्ताने अंतेंदु नावु हेळुत्तेवे मत्तु ಈಗ ಮುಂದಿನ ಒಂದು ಹಂತ ಏನು ಅಂತಂದ್ರೆ ಒಂದು ಉದ್ದೇಶಗಳ ಕಲಮಿನ ಬದಲಾವಣೆ ಉದ್ದೇಶಗಳ ಕಲಮಿನ ಬದಲಾವಣೆ 13ನೇ ಕಲಮಿನಲ್ಲಿ ನೀಡಲಾಗಿದೆ ಅಂದರೆ ಮನವಿ ಪತ್ರವು 3ನೇ ಒಂದು ಕಲಮು ಉದ್ದೇಶಗಳ ಕಲಮು ಈ ಉದ್ದೇಶಗಳ ಕಲಮನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಇಲ್ಲಿ 13ನೇ ಪರಿಚ್ಛೇದದಲ್ಲಿ ನೀಡಿದಂತ 1956ರ ಕಂಪನಿಗಳ ಕಾನೂನಿನ 13ನೇ ಪರಿಚ್ಛೇದದಲ್ಲಿ ನೀಡಿದಂತ ಒಂದು ನೀತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಈ ಕಲಮನ್ನು ಇಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂದ್ರೆ ಕಂಪನಿಗಳ ಕಾನೂನಿನ ಪ್ರಕಾರ ಇದನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಅವು ತನ್ನ ವ್ಯವಹಾರವನ್ನು ಮತ್ತು ಮಿತವ್ಯಯದಿಂದ ಅಥವಾ ಹೆಚ್ಚು ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಅದು ಬದಲಾವಣೆ ಮಾಡಬೇಕು ಅಂತ ಅಂದುಕೊಂಡಿದೆ ಯಾವ ಒಂದು ಸಂದರ್ಭದಲ್ಲಿ ಬದಲಾವಣೆ ಮಾಡಬೇಕಾಗುತ್ತದೆ ಅಂದ್ರೆ ಕೆಲವು ಉದ್ದೇಶಗಳನ್ನು ಬದಲಾಯಿಸಬೇಕಾಗುತ್ತದೆ ಏನಂತಂದ್ರೆ ಹೆಚ್ಚಿನ ಒಂದು ಲಾಭದ ಒಂದು ಉದ್ದೇಶ ಆಗಿರಬಹುದು ಅಥವಾ ಅದು ಮಿತವ್ಯಯವನ್ನು ಸಾಧಿಸುವಂತಹ ಉದ್ದೇಶವಾಗಿರಬಹುದು ಅಥವಾ ಹೊಸ ಒಂದು ತಂತ್ರಜ್ಞಾನವನ್ನು ಅಳವಡಿಸುವಂತಹ ಒಂದು ಉದ್ದೇಶವಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಯೋಜನೆಗಳನ್ನು ಕೈಗೊಳ್ಳುವ ಒಂದು ಉದ್ದೇಶವಾಗಿರಬಹುದು ಅಥವಾ ಇಷ್ಟನೇ ಅಥವಾ ಹೊಸ ಅಥವಾ ಸುಧಾರಿಸಿದ ಒಂದು ಸಾಧನಗಳು ಅಂತ ಹೇಳಿದ್ನಲ್ಲ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಾಗಿರಬಹುದು ಅಥವಾ ಹೊಸ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಳ್ಳುವ ಒಂದು ಉದ್ದೇಶ ಆಗಿರಬಹುದು ಅಥವಾ ಅದು ಈಗಿನ ಪರಿಸ್ಥಿತಿಯಲ್ಲಿ ಇದ್ದಂತಹ ವ್ಯವಹಾರವನ್ನು ಬದಲಾವಣೆ ಮಾಡಿ ಒಂದು ಮಾಡರ್ನ್ ಆಗಿ ಮಾಡರ್ನ್ ಆದಂತಹ ಒಂದು ವ್ಯವಹಾರವನ್ನು ಮಾಡಬೇಕು ಎಂಬ ಒಂದು ಉದ್ದೇಶವನ್ನು ಹೊಂದಿದಾಗ ಅಥವಾ ಮನವಿ ಪತ್ರದಲ್ಲಿ ನಮೂದಿಸಲಾದಂತಹ ಉದ್ದೇಶಗಳ ಕೆಲವು ಉದ್ದೇಶಗಳನ್ನು ಮಿತಗೊಳಿಸಲು ಅಂದ್ರೆ ಕಡಿಮೆ ಮಾಡಲು ಅಥವಾ ಹೆಚ್ಚು ಮಾಡಲು ಉದ್ದೇಶಗಳ ಕಲಮ ಅನ್ನೋದು ಬದಲಾವಣೆ ಮಾಡುತ್ತದೆ ಇಲ್ಲವೇ ಜನರ ಒಂದು ಸಂಘಟನೆಯೊಂದಿಗೆ ಕೂಡಿ ವ್ಯವಹಾರ ಮಾಡಲು
ಇತರ ಯಾವುದೇ ಒಂದು ಕಂಪನಿಯೊಡನೆ ಕೂಡಿ ಅಥವಾ ಇತರ ಯಾವುದೇ ಒಂದು ಸಂಘಟನೆಯೊಡನೆ ಕೂಡಿ ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿಯಲ್ಲಿ ಮರ್ಜ್ ಆಗಬೇಕಾಗಿದ್ದಾರೆ ಅಂತ ಸಂದರ್ಭದಲ್ಲಿ ಕೂಡ ಉದ್ದೇಶಗಳ ಕೆಲವೊಂದು ಬದಲಾವಣೆ ಮಾಡಬೇಕಾಗುತ್ತದೆ ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಉದ್ದೇಶಗಳ ಕೆಲವನ್ನು ಬದಲಾವಣೆ ಮಾಡುತ್ತದೆ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಮಾಡಬೇಕಾದರೆ ಯಾವ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಬೇಕು ಸಾಮಾನ್ಯವಾಗಿ ನಾವು ಯಾವ ರೀತಿ ಪ್ರಧಾನ ಕಾರ್ಯಾಲಯ ಮತ್ತು ಹೆಸರನ್ನು ಬದಲಾವಣೆ ಮಾಡಬೇಕಾದರೆ ಯಾವ ರೀತಿ ಸಭೆಗಳನ್ನು ಕರೆಯಲಾಗುತ್ತದೆ ಇಲ್ಲಿಯೂ ಕೂಡ ವಿಶೇಷ ಸಭೆಗಳನ್ನು ಅಂದ್ರೆ ನಿರ್ದೇಶಕರು ಕಂಪನಿಯ ಒಂದು ನಿರ್ದೇಶಕರು ಎಲ್ಲ ಸರ್ವ ಸದಸ್ಯರ ಒಂದು ವಿಶೇಷ ಸಭೆಯನ್ನು ಇಲ್ಲಿ ವಿಶೇಷ ಸಾಧಾರಣ ಸಭೆಯನ್ನು ಇಲ್ಲಿ ಕರೆಯಲಾಗುತ್ತದೆ ಮತ್ತು ಆ ಸಭೆಯಲ್ಲಿ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕಾಗುತ್ತದೆ ಮತ್ತು ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಿದ ಒಂದು 30 ದಿನದ ಒಳಗಾಗಿ ಮುದ್ರಿಸಿದ ಅಥವಾ ಅದರಲ್ಲಿ ಚರ್ಚೆ ಆದಂತಹ ಬೆರಳಚ್ಚು ಮಾಡಿದಂತಹ ಒಂದು ಅದರ ಒಂದು ಪ್ರತಿಯನ್ನು ಕಂಪನಿಯ ರಿಜಿಸ್ಟ್ರಾರ್ನಿಗೆ ಕಳಿಸಿಕೊಡಬೇಕು ಮತ್ತು ಉದ್ದೇಶಗಳ ಬದಲಾವಣೆಗೆ ಕಂಪನಿಯ ನ್ಯಾಯಮಂಡಳಿಯ ಒಂದು ಅನುಮತಿಯನ್ನು ಪಡೆದುಕೊಂಡು ಆ ಅನುಮತಿ ನ್ಯಾಯಮಂಡಳಿಯು ಸ್ವೀಕರಿಸಿದಂತಹ ಒಂದು ಆಜ್ಞೆಗಾಗಿ ಅರ್ಜಿ ಮಾಡಿ ಸ್ವೀಕರಿಸಬೇಕೆಂಬ ಒಂದು ಆಜ್ಞೆಗಾಗಿ ಅರ್ಜಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಕಂಪನಿಯ ನ್ಯಾಯಮಂಡಳಿಯು ತನ್ನ ಅನುಮತಿಯನ್ನು ನೀಡುವ ಮೊದಲು ಉದ್ದೇಶಗಳ ಬದಲಾವಣೆಯ ಒಂದು ಸಾಲ ಪತ್ರಧಾರಕರು ಸಾಲಿಗರು ಮತ್ತು ಸಂಬಂಧಿಸಿದ ಇತರ ಒಂದು ಹಿತಾಸಕ್ತಿಗಳಿಂದಲೂ ಕೂಡ ಚ್ಯುತಿ ಉಂಟಾಗಿದೆಯೋ ಹೇಗೆ ಎಂಬುದನ್ನು ಪರಿಶೀಲಿಸಲು ಅವರೆಲ್ಲರಿಗೂ ಒಂದೊಂದು ನೋಟಿಸ್ ಅನ್ನು ಇಲ್ಲಿ ಜಾರಿ ಮಾಡಬೇಕಾಗುತ್ತದೆ ಮತ್ತು ಬದಲಾವಣೆಯ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅದರ ಬಗ್ಗೆ ಅಂದ್ರೆ ಯಾರಾದರೂ ಯಾವುದಾದ್ರೂ ಆಕ್ಷೇಪಣೆ ಅಂತಂದರೆ ಅದಕ್ಕೆ ವಿರುದ್ಧವಾಗಿದ್ದರೆ ಅದರ ಒಂದು ಸಾಲವನ್ನು ಅಂದರೆ ಈಗ ಒಬ್ಬ ಸಾಲಿಗರಿಗೆ ನೀವು ಸಾಲವನ್ನು ಕೊಟ್ಟಿರುತ್ತೀರಿ ಆ ಉದ್ದೇಶಗಳನ್ನು ಅವರು ಬದಲಾವಣೆ ಮಾಡಲು ಅವರು ಒಪ್ಪೋದಿಲ್ಲ ಆ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವರು ಎಷ್ಟು ಸಾಲವನ್ನು ಕೊಟ್ಟಿದ್ದಾರೆ ಅವರ ಸಾಲವನ್ನು ನಾವು ಮುಟ್ಟಿಸಬೇಕು ಅದ್ರ ತೀರಿಸಬೇಕು ತದನಂತರ ಮಾತ್ರ ಇಲ್ಲಿ ಕಂಪನಿ ತನ್ನ ಉದ್ದೇಶಗಳನ್ನು ಕಲಮನ್ನು ಅದು ಬದಲಾವಣೆ ಮಾಡಬೇಕಾಗುತ್ತದೆ ಈ ರೀತಿ ಉದ್ದೇಶಗಳ ಬದಲಾವಣೆಗೆ ನ್ಯಾಯಮಂಡಳಿಗೆ ಅರ್ಜಿಯನ್ನು ಮಾಡಿಕೊಂಡ ನಂತರ ಆ ಮಂಡಳಿಯು ಎಲ್ಲಾ ಈ ಒಂದು ಸಾಲಗಾರರು ಸಾಲ ಪತ್ರಧಾರಕರು ಸಾಲಿಗರು ಇವರೆಲ್ಲರೂ ಕಂಪನಿಗೆ ಸಂಬಂಧಿಸಿದಂತಹ ಎಲ್ಲರ ಒಂದು ಒಪ್ಪಿಗೆಯನ್ನು ಪಡೆದ ನಂತರ ಅದು ತನ್ನ ಒಂದು ಆಜ್ಞೆಯ ಪತ್ರವನ್ನು ನೀಡುತ್ತದೆ ಆ ಆಜ್ಞೆಯ ಒಂದು ಆಜ್ಞೆಯ ಪತ್ರವನ್ನು ಅಂದ್ರೆ ಬದಲಾಯಿಸ್ ಮಾಡಬೇಕು ಎಂಬ ಒಂದು ಆಜ್ಞೆ ಪತ್ರವನ್ನು ತೆಗೆದುಕೊಂಡು ಅದರ ಒಂದು ಪ್ರತಿಯನ್ನು ಇಲ್ಲಿ ಒಂದು ರಿಜಿಸ್ಟ್ರಾರ್ನಿಗೆ ತಲುಪಿಸಬೇಕಾಗುತ್ತದೆ ತದನಂತರ ಉದ್ದೇಶಗಳ ಬದಲಾವಣೆಗೆ ಯಾವುದೇ ಆಕ್ಷೇಪಣೆಗಳು ಇಲ್ಲ ಎಂಬುದನ್ನು ಗೊತ್ತಾದ ಮೇಲೆ ಆ ಒಂದು ಯಾವ ಯಾವ ಉದ್ದೇಶಗಳು ಬದಲಾವಣೆಗಳು ಆಗಿವೆಯೋ ಆ ಉದ್ದೇಶಗಳ ಬದಲಾಯಿಸಿದಂತಹ ಉದ್ದೇಶಗಳ ಒಂದು ಪ್ರತಿಯನ್ನು ಎಲ್ಲಿಗೆ ಒಂದು ರಿಜಿಸ್ಟ್ರಾರ್ನಿಗೆ ಇಲ್ಲಿ ಕಳಿಸಿಕೊಡಬೇಕಾಗುತ್ತದೆ ಈ ರೀತಿ ಕಂಪನಿಯ ನ್ಯಾಯಮಂಡಳಿ ಮಾಡಿದಂತಹ ಒಂದು ಆಜ್ಞೆಯ ಪ್ರತಿಯನ್ನು ಮತ್ತು ಈ ಒಂದು ಮನವಿ ಪತ್ರ ಬದಲಾವಣೆಯಾದಂತಹ ಉದ್ದೇಶಗಳ ಒಂದು ಮನವಿ ಪತ್ರದ ಒಂದು ಪ್ರತಿಯನ್ನು ರಿಜಿಸ್ಟ್ರಾರ್ನಿಗೆ ಇಲ್ಲಿ ಕಳಿಸಿಕೊಡಬೇಕು ಈ ರೀತಿ ಹಲವಾರು ಕ್ರಮಗಳನ್ನು ಉದ್ದೇಶಗಳ ಕಲಮನ್ನು ಬದಲಾವಣೆ ಮಾಡುವಾಗ ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಅದೇ ರೀತಿ ಒಂದು ಹೊಣೆಗಾರಿಕೆ ಕಲಮನ್ನು ಬದಲಾವಣೆ ಮಾಡಬೇಕಾದರೆ ಷೇರುಗಳಿಂದ ನಿಯಮಿತವಾದ ಕಂಪನಿಯಾಗಿದ್ದರೆ ಕಂಪನಿಯ ಸದಸ್ಯರ ಹೊಣೆಗಾರಿಕೆಯು ನಿಯಮಿತವಾಗಿರುತ್ತದೆ ಸದಸ್ಯರು ಯಾವುದೇ ಸದಸ್ಯರು ಎಂಬ ಪದದಲ್ಲಿ ಷೇರುದಾರರು ಮತ್ತು ಎಲ್ಲ ನಿರ್ದೇಶಕರು ಒಳಗೊಳ್ಳುತ್ತಾರೆ ನೋಡಿ ಸದಸ್ಯರು ಅಂತಂದ್ರೆ ಷೇರುದಾರರು ಮತ್ತು ಎಲ್ಲ ನಿರ್ದೇಶಕರು ಏಕೆಂದರೆ ನಿರ್ದೇಶಕರು ಕೂಡ ಷೇರುದಾರರಾಗಿರುತ್ತಾರೆ 1956ರ ಕಂಪನಿಗಳ ಕಾನೂನಿನ ಪ್ರಕಾರ ಕಂಪನಿ ಲಿಖಿತ ಕಟ್ಟಳೆಗಳು ಅನುಮತಿಯನ್ನು ನೀಡಿದ್ದಾರೆ ಮತ್ತು ಸಂಬಂಧಪಟ್ಟ ಇವರು ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಆ ವ್ಯವಸ್ಥಾಪಕರ ಹೊಣೆಗಾರಿಕೆಯನ್ನು ಮತ್ತು ಎಲ್ಲಾ ನಿರ್ದೇಶಕರು ಅಥವಾ ಎಲ್ಲ ನಿರ್ದೇಶಕ ಅಥವಾ ವ್ಯವಸ್ಥಾಪಕರ ಹೊಣೆಗಾರಿಕೆಯನ್ನು ಅನಿಯಮಿತವಾಗಿ ಮಾಡಬಹುದು ನಿಯಮಿತವಾಗಿದ್ದರೆ ಅದನ್ನು ಈ ಅನಿಯಮಿತವಾಗಿ ಮಾಡಬಹುದು ಇದಕ್ಕಾಗಿ ಒಂದು ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕಾಗುತ್ತದೆ ವಿಶೇಷ ಸಾಧಾರಣ ಸಭೆಯನ್ನು ಕರೆಯಬೇಕಾಗುತ್ತದೆ ವಿಶೇಷ ಗೊತ್ತುವಳಿಗಳನ್ನು ಪಾಸ್ ಮಾಡಬೇಕಾಗುತ್ತದೆ ಮತ್ತು ಗೊತ್ತುವಳಿಗಳಿಗೆ ಒಂದು ನ್ಯಾಯಮಂಡಳಿಯ ಒಂದು ಮಂಜೂರಾತಿಯನ್ನು ಪಡೆಯಬೇಕಾಗಿಲ್ಲ ಇಲ್ಲಿ ಯಾವುದೇ ನ್ಯಾಯಮಂಡಳಿಯ ಮಂಜೂರಾತಿಯನ್ನು ಪಡೆಯಬೇಕಾಗಿಲ್ಲ ಇಂತಹ ಒಂದು ವಿಶೇಷ ಗೊತ್ತುವಳಿಯನ್ನು ಪಾಸ್ ಮಾಡಿದ ಕ್ಷಣದಿಂದ ಈ ಬದಲಾವಣೆಯು ಜಾರಿಯಲ್ಲಿ ಬರುತ್ತದೆ ಎಂದು ನಾವು ಹೇಳುತ್ತೇವೆ ಅಂದರೆ ಷೇರುದಾರರ ಹೊಣೆಗಾರಿಕೆ ನಿಯಮಿತವಾಗಿದ್ದರೆ ಅದು ಅನಿಯಮಿತ ಎಂದು ನಾವು ಬದಲಾವಣೆಯನ್ನು ಮಾಡಬಹುದು ಈ ರೀತಿ ಹೊಣೆಗಾರಿಕೆ ಕಲಮನ್ನು ಬದಲಾವಣೆ ಮಾಡುವುದು ಮತ್ತು ಷೇರು ಬಂಡವಾಳದ ಬದಲಾವಣೆ ಎಂದನ್ನು ಇನ್ನೊಂದು ಬರುತ್ತದೆ ಇದನ್ನು ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಓಕೆ ಬಾಯ್